ಹಾಯ್ ಎವ್ರಿವನ್, ನಮಸ್ಕಾರ. ಎಲ್ಲರೂ ತುಂಬಾ ದಿನದಿಂದ ಈ ಟಾಪಿಕ್ ಬಗ್ಗೆ ಕೇಳ್ತಾ ಇದ್ರಿ, ಪ್ಲೀಸ್ ಜಾವಾದು ಫುಲ್ ಕೋರ್ಸ್ ಮಾಡಿ, ಜಾವಾ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ರಿ. ಕಾಮೆಂಟ್ಸ್ ಅದನ್ನೆಲ್ಲ ನೋಡಿ, ನಾವಿವತ್ತು ವಾಟ್ ಈಸ್ ಜಾವಾ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ವಾಟ್ ಈಸ್ ಜಾವಾ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಜಾವಾ ಹೇಗ್ ಬಂತು, ಜಾವಾದು ಒರಿಜಿನ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಜಾವಾ ಏನಕ್ಕೆ ಇನ್ವೆಂಟ್ ಆಯ್ತು ಅಂತ ನೋಡೋಣ. ಅರೌಂಡ್ 1990s ಅಲ್ಲಿ, ಮಿಡ್ ಆಫ್ 90s ಅನ್ಬೋದು, ಅವಾಗ ಸನ್ ಮೈಕ್ರೋ ಸಿಸ್ಟಮ್ಸ್ ಅಂತ ಒಂದು ಕಂಪನಿ ಇತ್ತು. ಅಲ್ಲಿ ಜೇಮ್ಸ್ ಗಾಸ್ಲಿನ್ ಅನ್ನೋರು ಕೆಲಸ ಮಾಡ್ತಿದ್ರು. ಹೀ ಈಸ್ ದ ಬ್ರೈನ್ ಬಿಹೈಂಡ್ ಆರ್ ದ ಲೀಡ್ ಡಿಸೈನರ್ ಬಿಹೈಂಡ್ ಜಾವಾ ಅಂತ ಹೇಳ್ಬೋದು. ಸೊ ಈ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದಿದ್ದೇನಕ್ಕೆ, ಅವಾಗ ಈ ರಿಮೋಟ್ ಕಂಟ್ರೋಲ್ ನ ಡೆವಲಪ್ ಮಾಡೋದಕ್ಕೆ ಅಂತ ಈ ತರ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಅವರು ಇನ್ವೆಂಟ್ ಮಾಡಿದ್ರು. ಬಟ್ ಇವತ್ತು ಇಟ್ಸ್ ಅ ಹ್ಯೂಜ್ ಹ್ಯೂಜ್ ಮಾರ್ಕೆಟ್ ಅಲ್ವಾ. ಎಷ್ಟು ಕಡೆ ನಾವು ರಿಮೋಟ್ಸ್ ಯೂಸ್ ಮಾಡ್ತೀವಿ, ಎಷ್ಟು ಕಡೆ ನಾವು ಸ್ಮಾರ್ಟ್ ಫೋನ್ಸ್ನ ಯೂಸ್ ಮಾಡ್ತಿದ್ದೀವಿ, ಅದರಲ್ಲಿ ಎಲ್ಲೋ ಒಂದು ಕಡೆ ಈ ಜಾವಾದೊಂದು ಪಾಯಿಂಟ್ ಇದೆ ಅಂತ ಅನಿಸುತ್ತೆ. ಅಂದರೆ ಜಾವಾಯಿಂದನೇ ಇದೆಲ್ಲ ಬಂದಿರ್ಬೋದು ಅಂತ ಅನಿಸ್ತಾ ಇದೆ ಅಲ್ವಾ. ಸೊ ಜಾವಾನ ಆಲ್ಮೋಸ್ಟ್ 25 years ಯೂಸ್ ಮಾಡ್ತಿದ್ದೀವಿ. ಎಷ್ಟೊಂದು ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ಜಾವಾ ಇದೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ನಾಸಾದು ಮಾರ್ಸ್ ರೋವರ್ ಗೊತ್ತು ಅಲ್ವಾ, ಆ ಮಾರ್ಸ್ ರೋವರಲ್ಲೂ ಕೂಡ ಆ ಕಂಟ್ರೋಲರ್ಗೆ ಜಾವಾ ಯೂಸ್ ಮಾಡಿದ್ರು. ಹಾಗೆ ಇದೇ ಥರ ಎಷ್ಟೊಂದಿದೆ. ಇವಾಗ ನಮ್ಮ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ ಬರ್ತಿತ್ತು, PDA ಅಂತ ಬರ್ತಾ ಇತ್ತು, ಅದು ಕೂಡ ಜಾವಾ ಯೂಸ್ ಮಾಡಿದ್ರು. ಹಾಗೆ 25 years 26 years 8 billion ಯೂಸರ್ಸ್ ಜಾವಾನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಇಷ್ಟು ಜನ ಏನಕ್ಕೆ ಇಷ್ಟೊಂದು ಕಡೆ ಯೂಸ್ ಮಾಡ್ತಿದ್ದಾರೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಸೊ ಇವಾಗ ಜಾವಾದು ಕೀ ಫೀಚರ್ಸ್ ಏನು, ಏನಕ್ಕೆ ಜಾವಾ ಇಷ್ಟೊಂದು ಫೇಮಸ್ ಆಗಿದ್ದು ಅಂತ ನೋಡೋಣ. ಸೊ ಫಸ್ಟ್ಲಿ, ಜಾವಾ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹಾಗೆ ಇದರದ್ದು ಮೋಟೋ ಆರ್ ಪ್ರಿನ್ಸಿಪಲ್ ಏನು ಅಂತಂದ್ರೆ, ರೈಟ್ ಒನ್ಸ್ ಅಂಡ್ ರನ್ ಎನಿವೇರ್ ಅಂತ. ಏನಕ್ಕೆ ಇದು ಬಂತು ಅಂತಂದ್ರೆ, ಜಾವಾ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಅಂದ್ರೆ ಜಾವಾ ಕೋಡ್ ನ ನಾವು ಕಂಪೈಲ್ ಮಾಡಿ ಅದನ್ನ ಬೈಟ್ ಕೋಡ್ ಕನ್ವರ್ಟ್ ಮಾಡಾದ್ಮೇಲೆ, ಅಂದ್ರೆ ಇದು ಜಾವಾ ಆಟೋಮೆಟಿಕಲಿ ಮಾಡುತ್ತೆ, ಜಾವಾ ಕೋಡ್ ಕಂಪೈಲ್ ಆಗಿ ಬೈಟ್ ಕೋಡ್ ಅಲ್ಲಿ ಸೇವ್ ಆಗುತ್ತೆ. ಸೊ ಆ ಬೈಟ್ ಕೋಡ್ ನ ನಾವು ಎಲ್ಲಿ ಬೇಕಿದ್ರೂ ರನ್ ಮಾಡಬಹುದು, ಅಂದ್ರೆ ಯಾವ ಆಪರೇಟಿಂಗ್ ಸಿಸ್ಟಮ್ ಮೇಲೂ ರನ್ ಮಾಡಬಹುದು, ಆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಜಾವಾ ವರ್ಚುವಲ್ ಮಷೀನ್ ಇರಬೇಕು ಅಷ್ಟೇ. ಸೊ ಈ ಜಾವಾ ವರ್ಚುವಲ್ ಮಷೀನ್ ಯೂಸ್ ಮಾಡಿ ನಾವು ಆ ಕೋಡ್ ನ ರನ್ ಮಾಡಬಹುದು. ಸೊ ಇದಕ್ಕೇನೆ ರೈಟ್ ಒನ್ಸ್ ಅಂಡ್ ರನ್ ಎನಿವೇರ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ಸೊ ಇವಾಗ ಜಾವಾ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ಆಲ್ಸೋ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಗೊತ್ತಾಯ್ತು. ಸೊ ಇದರಿಂದ ಏನಾಗ್ತದೆ, ಜಾವಾ ಇಸ್ ಫ್ಲೆಕ್ಸಿಬಲ್, ಮಾಡ್ಯುಲಾರಿಟಿನೂ ಚೆನ್ನಾಗಿದೆ, ಹಾಗೆ ಕೋಡ್ನ ರಿಯೂಸ್ ಮಾಡ್ಬೋದು ಅಂತ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಒನ್, ಇವಾಗ ಸೆಕ್ಯೂರಿಟಿ. ಈ ಒಂದ್ಸಲ ಕೋಡ್ ಬರೆದು ಆ ಕೋಡ್ನ ಎಲ್ಲಿ ಬೇಕಿದ್ರೂ ರನ್ ಮಾಡ್ಬೋದು ಅಂತ ಹೇಳಿದೆ. ಇವಾಗ ಸೆಕ್ಯೂರಿಟಿ ಇಶ್ಯೂಸ್ ಆಗ್ಬೋದು ಅಲ್ವಾ, ಆ ಕೋಡಲ್ಲಿ ಏನೋ ವೈರಸ್ ಇತ್ತು, ಅವಾಗ ಏನು ಮಾಡೋದು? ಅದಕ್ಕೆ ಜಾವಾ ವರ್ಚುವಲ್ ಮಷೀನ್ನ ಯೂಸ್ ಮಾಡೋದು. ಜಾವಾ ವರ್ಚುವಲ್ ಮಷೀನ್ ನಿಮ್ಮ ಕೋಡ್ನ ರನ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಚೆಕ್ ಮಾಡುತ್ತೆ, ವೈರಸ್ ಏನಾದರೂ ಇದೆಯಾ ಅಂತ ನೋಡುತ್ತೆ. ಸೊ ಸೆಕ್ಯೂರಿಟಿ ವೈಸ್ ಇಟ್ ಈಸ್ ರಿಯಲಿ ರಿಯಲಿ ಗುಡ್. ಇನ್ನೊಂದು ವಿಷಯ ಏನು ಅಂತಂದರೆ, ಜಾವಾ ಈಸ್ ವೆರಿ ವೆರಿ ರಿಲಯಬಲ್. ಯಾಕೆಂದರೆ ಜಾವಾದು ಮೆಮೊರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಿಮ್ಮ ಎರರ್ ಹ್ಯಾಂಡ್ಲಿಂಗ್ ಇರ್ಬೋದು, ಇದೆಲ್ಲ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಸ್ ಎಲ್ಲ ಜಾವಾಲ್ಲೇ ಡೆವಲಪ್ ಮಾಡಿರೋದು. ಜಾವಾಲ್ಲಿ ವಾಸ್ಟ್ ಸ್ಟ್ಯಾಂಡರ್ಡ್ ಲೈಬ್ರರಿ ಇದೆ, ಅದೇನೇ ಜಾವಾ API. ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತಂದರೆ, ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್, ಕ್ಲಾಸಸ್ ಆ್ಯಂಡ್ ಮೆಥಡ್ಸ್ ವಿಚ್ ಇನ್ಕ್ಲೂಡ್ಸ್ ಟಾಸ್ಕ್ ಲೈಕ್ ನೆಟ್ವರ್ಕಿಂಗ್, ಇನ್ಪುಟ್ ಔಟ್ಪುಟ್, ಹಾಗೆ ಯುಟಿಲಿಟೀಸು, ಇನ್ನೂ ಎಷ್ಟೊಂದಿದೆ. ಸೊ ಇದೆಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಮತ್ತು ವಾಸ್ಟ್ ಲೈಬ್ರರಿನ ಕೊಡುತ್ತೆ, ಅದೇನೇ ನಮ್ಮ ಜಾವಾ API. ಸೊ ಇಟ್ ಈಸ್ ವೆರಿ ವೆರಿ ರಿಚ್ ಇನ್ APIs. ಸೊ ಇಷ್ಟೊತ್ತು ಜಾವಾದು ಕೀ ಫೀಚರ್ಸ್ ಏನು ಅಂತ ನೋಡಿದ್ವಿ. ಸೊ ಜಾವಾನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್, ವೆಬ್ ಅಪ್ಲಿಕೇಶನ್, ಎಂಟರ್ಪ್ರೈಸ್ ಲೆವೆಲ್ ವೆಬ್ ಅಪ್ಲಿಕೇಶನ್ಸ್, ಈ ಥರ ಕಡೆಯೆಲ್ಲ ನಾವು ಜಾವಾನ ಯೂಸ್ ಮಾಡೋದು ನೋಡಿದ್ವಿ. ಹಾಗೆ ಇಲ್ಲಷ್ಟೇ ಅಲ್ಲ, ನಾಸಾಲ್ ಕೂಡ ಜಾವಾ ಯೂಸ್ ಮಾಡಿದ್ದಾರೆ ಅಂತಲೂ ಗೊತ್ತಾಯಿತು. ಸೊ ಜಾವಾ ಈಸ್ ವೆರಿ ರಿಲಯಬಲ್, ರಾಬಸ್ಟ್, ಹಾಗೆ ತುಂಬ ಕಡೆ ಯೂಸ್ ಮಾಡ್ತಿರೋ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ರೀಸೆಂಟ್ ಆಗಿ ಒಂದು ಸ್ಮಾಲ್ ರಿಸರ್ಚ್ ಮಾಡಿದ್ವಿ, ಇವಾಗ ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟ್ರೆಂಡಿಂಗ್ ಆಗಿದೆ ಅಂತ ನೋಡಿದ್ವಿ. ಅದರಲ್ಲಿ ಲಾಸ್ಟ್ 12 months ಅಲ್ಲಂತೂ ಜಾವಾ ಮತ್ತು ಪೈಥನ್ ತುಂಬ ಟ್ರೆಂಡಿಂಗ್ ಆಗಿದೆ, ಅಂದರೆ ಯಾವಾಗ್ಲೂ ಆನ್ ಪಾರ್ ಇದೆ. ಹಾಗೆ ಬೇರೆದನ್ನು ನೋಡಿದ್ವಿ, ಇವಾಗ ನೋಡ್ JS ಆಗಿರ್ಬೋದು, JavaScript ಆಗಿರ್ಬೋದು, ಇದನ್ನು ಎಲ್ಲ ಚೆಕ್ ಮಾಡಿದ್ವಿ, ಅದೊಂದು ಸ್ವಲ್ಪ ಕಡಿಮೆ ಇತ್ತು. ಸೊ ಈ ಜಾವಾ ಬಂದು ಆಲ್ಮೋಸ್ಟ್ 25-26 years ಆದ್ರೂ ಇವಾಗ್ಲೂ ಎಲ್ಲರೂ ಜಾವಾ ಕಲ್ತ್ಕೋತಾ ಇದ್ದಾರೆ, ಜಾವಾ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ದೇರ್ ಶುಡ್ ಬಿ ಸಮಥಿಂಗ್ ಸ್ಪೆಷಲ್ ಅಬೌಟ್ ಜಾವಾ ಅಲ್ವಾ. ಸೊ ಜಾವಾಲೂ ಅದರದೇ ಫ್ರೇಮ್ವರ್ಕ್ಸ್ ಇದೆ, ಹಾಗೆ ಟೂಲ್ಸ್ ಕೂಡ ಇದೆ.
ಜಾವಾ ಫ್ರೇಮ್ವರ್ಕ್ಸ್ ಅಲ್ಲಿ ಫೇಮಸ್ ಆಗಿರೋದು ಯಾವುದು ಅಂತಂದ್ರೆ ಸ್ಪ್ರಿಂಗ್ ಮತ್ತೆ ಹೈಬರ್ನೇಟ್ ಅಂತ. ಹಾಗೆ ಜಾವಾ ಟೂಲ್ಸ್ ಅಲ್ಲಿ ಫೇಮಸ್ ಆಗಿರೋದು ಯಾವುದು ಅಂತಂದ್ರೆ ಎಕ್ಲಿಪ್ಸ್. ಸೊ ತುಂಬಾ ಜನ ಎಕ್ಲಿಪ್ಸ್ ನ ಯೂಸ್ ಮಾಡಿ ಜಾವಾ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡ್ತಾರೆ ಅಥವಾ ಜಾವಾ ಕೋಡ್ ನ ಬರೀತಾರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ, ಜಾವಾ ಅಂದ್ರೆ ಏನು ಅಂತ ಒಂದು ಸ್ಮಾಲ್ ಐಡಿಯಾ ಬಂದಿದೆ ಅಂತ. ಇದ್ರದ್ದೇನಾದ್ರೂ ಫುಲ್ ಕೋರ್ಸ್ ಬೇಕು ಅಂದ್ರೆ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್ ಬಾಯ್.